ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಂಗಾಲಿ ಸ್ಟೈಲ್ ಅಲ್ಲಿ ಸ್ಯಾರಿ ಹೇಗೆ ಡ್ರೇಪ್ ಮಾಡೋದು ಅನ್ನೋದನ್ನ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಮಾಡಿ ಸೊ ಇದೇ ರೀತಿ ಸ್ಯಾರಿ ಡ್ರೇಪಿಂಗ್ ತುಂಬಾ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾನಿಲ್ಲಿ ಸ್ಯಾರಿ ತಗೊಂಡಿದ್ದೀನಿ ಇದು ಬಂದು ಸ್ವಲ್ಪ ಸಾಫ್ಟ್ ಸಿಲ್ಕ್ ಸ್ಯಾರಿ ಥರ ಹಾಗಾಗಿ ಇದು ಸ್ವಲ್ಪ ಈಸಿಯಾಗಿ ನಾವು ಯಾವ ರೀತಿ ಸ್ಟೆಪ್ಪಾಗಿ ಕೂರಿಸ್ತೀವೋ ಆ ರೀತಿ ನಿಮ್ಮ ಈಸಿಯಾಗಿ ಕೂರುತ್ತೆ ಸೊ ಆದಷ್ಟು ಸ್ಯಾರೀಸ್ನ ತೊಗೋಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿರೋದು ಮತ್ತು ನಮಗೆ ಈಸಿಯಾಗಿ ಬೇಗ ವೇರ್ ಮಾಡೋ ಥರ ಸ್ಯಾರೀಸ್ನ ತೊಗೊಳ್ಳಿ ಸೊ ಇವಾಗ ಚೆನ್ನಾಗಿ ಟಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಟಕ್ ಮಾಡಿ ಈ ರೀತಿ ನೀಟಾಗಿ ಕ್ಲೀನಾಗಿ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಸ್ಯಾರಿ ಹುಟ್ಟಾದ ಮೇಲೆ ಆಗಿ ಚೆನ್ನಾಗಿ ಕಾಣುತ್ತೆ ಅದು ಅಲ್ಲದೆ ನಿಮಗೆ ಸ್ಟಿಫಾಗಿ ಕೂರುತ್ತೆ ಸ್ಯಾರೀಸ್ ಯಾವುದೇ ರೀತಿ ನಿಮಗೆ ಅನ್ಕಂಫರ್ಟಬಲ್ ಇರಲ್ಲ ಆಗಿರುತ್ತೆ ಸೊ ಬೆಂಗಾಲಿ ಸ್ಯಾರಿ ಅನ್ನೋದರಿಂದ ಇದು ತುಂಬಾ ಈಸಿ ನಾವು ನಾರ್ಮಲಾಗಿ ಸ್ಯಾರಿ ಹುಟ್ಟಿದ ತಕ್ಷಣ ಸೆರಗುನ ಬಂದು ಒಂದು ಸುಪ್ ತೊಗೊಂಡು ಹೋಗಿ ಹಾಕೊಂತೀವಿ ಬಟ್ ಇದು ಸುತ್ತೋದು ಏನೂ ಇಲ್ಲ ಸೊ ಹಾಗೆ ಡೈರೆಕ್ಟಾಗಿ ನಾವು ಸೆರಗೇನೇ ಸೆರಗಿಗೆ ನೆರಿಗೆ ಬಿಟ್ಟು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಸೊ ಇವಾಗ ನನಗೆ ಎಷ್ಟು ಬೇಕೋ ಇದು ಇಲ್ಲಿ ಬಂದು ಬೆಂಗಾಲಿಯವರು ಸ್ವಲ್ಪ ಚಿಕ್ಕ ಶಾರ್ಟ್ ಆಗೋಲ್ಲ ಮಾಡಲ್ಲ ಸ್ವಲ್ಪ ದೊಡ್ಡದಾಗಿ ಇರುತ್ತೆ ಅವ್ರದ್ದು ಸೆರಗಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಫ್ಲೀಟ್ಸ್ನೆಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲೇ ಫ್ಲೀಟ್ಸ್ ತೊಗೊಂಡಿದ್ದೀನಿ ಸೊ ನಿಮಗೆ ಈ ರೀತಿ ಅನ್ಕಂಫರ್ಟಬಲ್ ಆದರೆ ಸ್ವಲ್ಪ ಚಿಕ್ಕ ಚಿಕ್ಕ ಸೆರ ಸೆರಗದು ನೆರೆಗೆ ತಕ್ಕೊಂಡು ಹಾಕೊಬೋದು ಇವಾಗ ನಾನು ಅದನ್ನು ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಕಂಫರ್ಟ್ ಆಗಲಿ ಅಂತ ಒಂದು ಪಿನ್ ಇದ್ದೀನಿ ಸೊ ಪಿನ್ ಹಾಕೊಂಡ ಆಗ ಆದಾಗ ನಿಮಗೆ ಸ್ವಲ್ಪ ಕಂಫರ್ಟ್ ಅನಿಸುತ್ತೆ ಇಟ್ಕೊಂಡಾಗ ನೀಟಾಗಿ ನಿಮಗೆ ಕೂರಿಸೋಕ್ಕೆ ಫ್ಲೀಟ್ಸ್ನೆಲ್ಲ ನೀಟಾಗಿ ಕೂರಿಸ್ಕೊಳೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಅದು ಅದಕ್ಕೋಸ್ಕರ ಪಿನ್ ಹಾಕೋಬೋದು ನಿಮ್ಗೆ ಕಂಫರ್ಟ್ ಇದ್ದರೆ ಪಿನ್ ಏನು ಅವಶ್ಯಕತೆ ಇಲ್ಲ ಸೊ ಇವಾಗ ನಾನಿವಾಗ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ತಿದ್ದೀನಿ ಮತ್ತು ಈ ಸ ನೆರಿಗೆ ಬಂದು ಜಾಸ್ತಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಿಡ್ಕೊಂಡು ಕ್ಲೀನಾಗಿ ಕೈಯಲ್ಲೇ ಒಂಚೂರು ಐರನ್ ಮಾಡ್ಕೊಳ್ಳಿ ಸೊ ಸೆರಗು ಇಲ್ಲಿ ಬಂದು ನಿಮಗೆ ಕಮ್ಮಿ ಅನ್ನೋ ಥರ ಏನಿಲ್ಲ ಎಷ್ಟು ಉದ್ದ ಬೇಕಾದರೂ ನೀವು ಬಿಟ್ಕೋಬೋದು ಸೊ ಉದ್ದ ಇದ್ದಷ್ಟು ಚೆನ್ನಾಗಿರ್ತಾವ್ರು ಕೈಗೂ ಹಾಕ್ಕೊಳ್ತಾರೆ ಮತ್ತು ಈ ಕಡೆ ಕೈಯಿಂದನೂ ಇಟ್ಕೊಂಡಿರ್ತಾರೆ ಸೊ ಆ ರೀತಿಯೆಲ್ಲ ಬೇಕಾದಾಗ ಸ್ವಲ್ಪ ಇರಬೇಕು ಸೆರಗು ಸೊ ಹಾಗಾಗಿ ಸ್ವಲ್ಪ ಲಾಂಗಾಗೇ ಬಿಟ್ಕೊಳ್ತಾರೆ ಅವ್ರದ್ದು ಸ್ಯಾರಿಯಲ್ಲೂ ಸ್ವಲ್ಪ ಉದ್ದ ಇರುತ್ತೆ ಸೊ ನಾನಿಲ್ಲಿ ಆದಷ್ಟು ಲಾಂಗೇ ಬಿಟ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಅಲ್ಲಿ ಪಿನ್ ಮಾಡಿಕೊಂಡು ಇವಾಗ ಇಲ್ಲಿ ನೆರಿಗೆನೇ ಇಟ್ಕೊಳ್ತಾ ಇದ್ದೀನಿ ಸೊ ಈ ನೆರಿಗೆ ಬಂದು ಒಂದ್ರ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಬರೋ ಥರ ಇಟ್ಕೋಬೇಕು ಯಾಕಂದರೆ ನೋಡಿ ಈ ಈ ರೀತಿ ಇಟ್ಕೋಬೇಕು ಸೊ ಅದು ಸ್ವಲ್ಪ ಫ್ಲವರ್ ಥರ ಬರಬೇಕು ನಿಮಗೆ ಕೆಳಗಡೆ ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಅದನ್ನು ನಾನು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಸೊ ತುದಿಯಿಂದ ಅಂದರೆ ಎಡ್ಜಿಂದ ಪಿನ್ ಹಾಕೋಬೇಕು ಹಂಗೆ ಇಟ್ಬಿಟ್ಟು ಪಿನ್ ಹಾಕ್ಕೊಂಡ್ರೆ ಅದು ಹಾಗೆ ಇರುತ್ತೆ ಸೊ ಇವಾಗ ಎಡ್ಜಿಂದ ನಾನು ಪಿನ್ ಹಾಕಿ ಸೆಕ್ಯೂರ್ ಇದ್ದೀನಿ ಸೊ ಇವಾಗ ಪಿನ್ ಹಾಕಾಯಿತು ಎಷ್ಟು ಲಾಂಗ್ ಬೇಕೋ ನೋಡ್ಕೊಂಡ್ಬಿಟ್ಟು ಸಿಗಿಸ್ಕೊಂಬಿಡಿ ಸ್ವಲ್ಪ ಇದು ಮಧ್ಯದಕ್ಕಿಂತ ಒಂಚೂರು ರೈಟಲ್ಲೇ ಹಾಕೊಂಡ್ಬಿಡಿ ಯಾಕಂದರೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ ಸೆರಗು ಮುಂದೆನೇ ಬರೋದ್ರಿಂದ ಈ ಸ್ವಲ್ಪ ವಿಸಿಬಲ್ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಲೈ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ಗಿಂತ ಒಂಚೂರು ನೀವು ನಾರ್ಮಲಾಗಿ ಎಲ್ಲಿ ಸಿಗಿಸ್ತೀರೋ ಅದಕ್ಕಿಂತ ಒಂದು ಚೂರು ಈ ಕಡೆ ಸಿ ಮಾಡಿಕೊಂಡ್ರೆ ಸ್ವಲ್ಪ ಅದು ವಿಸಿಬಲ್ ಆಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಆ ಸರ ನೆರಿಗೆ ಇಡ್ಡಿ ಇಡ್ದಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣ್ತಿರುತ್ತೆ ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಅಲೈನ್ಮೆಂಟ್ ಮಾಡ್ಕೊಳ್ಳಿ ಇವಾಗ ನಮ್ದು ಏನು ಫ್ರಂಟ್ದು ಒಂದು ಇದೆಯಲ್ವಾ ಅದನ್ನು ಮಾತ್ರ ತಗೋಬೇಕು ತೆಗೆದು ಇಲ್ಲೊಂಚೂರು ಚೂರು ಅರೇಂಜ್ ಮಾಡಿಬಿಟ್ಟು ಇಲ್ಲಿ ಸಿಗಿಸ್ಕೊಳ್ತಾರೆ ಬಟ್ ನಮಗೆಲ್ಲ ಅದು ಸಿಗಿಸ್ಕೊಂಡು ಬಿಟ್ಬಿಟ್ರೆ ಸ್ವಲ್ಪ ಜಾರುತ್ತೆ ನಾನಲ್ಲಿ ಸೆಕ್ಯೂರ್ ಮಾಡಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ ಸ್ಟೋನ್ ಥರ ಪಿನ್ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗೇ ಕಾಣುತ್ತೆ ಇಷ್ಟೇ ಫ್ರೆಂಡ್ಸ್ ವೆರಿ ಈಸಿ ಸೊ ಈ ಪಿನ್ನೇನು ಅವಶ್ಯಕತೆ ಇಲ್ಲ ತೆಗೆದುಬಿಡ್ಬೋದು ಇದನ್ನು ಈ ಕೈಯಿಂದನೇ ಲೆಫ್ಟ್ ಹ್ಯಾಂಡಲ್ಲೇ ಹಾಕ್ಕೊಳ್ತಾರೆ ಕೆಲವರು ಕೆಲವರು ಇದನ್ನು ಈ ಕಡೆ ಥರ ತೆಗೆದುಬಿಟ್ಟು ಡಿಫ್ರೆಂಟ್ ಟೈಪಲ್ಲಿ ಈ ಸೆರಗನ್ನ ಅವ್ರು ಹಾಕ್ಕೊಳ್ತಾರೆ ಈ ರೀತಿ ಒಂದು ಪಿನ್ ಹಾಕ್ಕೊಳ್ತಾರೆ ಸೊ ನಾನಿವತ್ತು ಈ ರೀತಿನೇ ನೋಡಿಸ್ತಾ ಇದ್ದೀನಿ ಕೆಲವರೆಲ್ಲ ಕೈಯಲ್ಲೇ ಹಾಕ್ಕೊಂಡು ಹಾಗೇ ಇರ್ತಾರೆ ಸೊ ಅದು ಅವ್ರಿಗೆ ಈಸಿ ಅನಿಸುತ್ತೆ ಬೆಂಗಾಲಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಸ್ಯಾರಿ ಮೆಥಡ್ಸ್ ಇದೆ ಉಡೋದು ಇದು ಅದರಲ್ಲಿ ಒಂದು ಟೈಪ್ ಅಷ್ಟೇ ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ಬೇಕಾದ್ರೆ ನಾನು ಬೇರೆ ಥರ ಸ್ಯಾರಿ ಸ್ಟ್ರೈಪ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ವೆರಿ ಈಸಿ ಸೊ ಫಿನಿಶಿಂಗ್ ಬಂದು ಈ ರೀತಿ ಇರುತ್ತೆ ತುಂಬಾ ಈಸಿ ರಿಸೆಪ್ಷನ್ಗೆ ಅಥವಾ ನಿಮಗೆ ಮ್ಯಾರೇಜ್ ಕೂಡ ಈ ರೀತಿ ನೀವು ಮುಟ್ಕೋಬೋದು ಸೊ ಲೇಟೆಸ್ಟಾಗಿ ಇವಾಗ ಎಲ್ಲರೂ ಲೇಟೆಸ್ಟ್ ಕೇಳ್ತಾರೆ ತುಂಬಾ ಚೆನ್ನಾಗೂ ಇರುತ್ತೆ ಸಾಫ್ಟ್ ಸ್ಯಾರಿ ಇದ್ದರೆ ತುಂಬ ಚೆನ್ನಾಗಿ ನಿಮಗೆ ಆಗುತ್ತೆ ಸೊ ತುಂಬ ಹೆಲ್ಪ್ ಆಗುತ್ತೆ ಸಾಫ್ಟ್ ಸ್ಯಾರೀಸ್ ಇದ್ದರೆ ಅದಕ್ಕೆ ಬೇಕಾಗಿರೋ ಥರ ಜ್ಯುವೆಲ್ಲರೀಸ್ ನೀವು ಹಾಕ್ಕೊಂಡ್ರೆ ತುಂಬ ಔಟ್ಲುಕ್ಕು ಸಕ್ಕತ್ತಾಗಿ ಕಾಣುತ್ತೆ ಸೊ ಇದೇ ಫೈನಲ್ ಫಿನಿಶು ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಸೊ ತುಂಬಾ ಈಸಿ ತುಂಬಾ ಸಿಂಪಲ್ ಎಲ್ಲ ರಿಸೆಪ್ಷನ್ಸ್ಗೂ ನೀವು ಇದು ನೋಡ್ಬೋದು ಇಲ್ಲ ನೀವೇ ಸ್ಟೈಲ್ ಆಗಿ ಉಟ್ಕೊಂಡು ಹೋಗ್ಬೇಕು ಡಿಫ್ರೆಂಟ್ ಆಗಿ ಅಂದ್ರೆ ಉಟ್ಕೋಬಹುದು ಸೊ ಬೆಂಗಾಲಿಯವರೇ ಉಡ್ಬೇಕಂತ ಏನಿಲ್ಲ ಒಂದಿನ ಸ್ಟೈಲ್ ಆಗಿ ನಾವು ಡಿಫ್ರೆಂಟ್ ಆಗಿ ಲೇಟೆಸ್ಟ್ ಆಗಿ ತರ ಇರುತ್ತೆ ಸೊ ಇದನ್ನೆಲ್ಲರೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೇಮ್ ನನ್ನ ಚಾನಲ್ ಗೊಸಬ್ರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ತುಂಬಾ ಕೇರ್ ಆಗಿರಿ ತುಂಬಾ ಸೇಫ್ ಆಗಿರಿ ಸೊ ಅನಾವಶ್ಯಕವಾಗಿ ಹೊರಗಡೆ ಎಲ್ಲೂ ಓಡಾಡಬೇಡಿ ಮನೆಯಲ್ಲೇ ಸೇಫ್ ಆಗಿ ಫ್ಯಾಮಿಲಿ ಜೊತೆ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್